ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಗೋವಿಂದ ವೈದ್ಯ ವಿರಚಿತ ಕಂಠೀರವ ನರಸರಾಜ ವಿಜಯ. ಪ್ರಸ್ತುತಿ ಮೀರಾ ಕಾರಂತ್. ಇತಿಹಾಸದ ಪ್ರಜ್ಞೆ ಬೇರೆಲ್ಲ ಕಾಲದ ಕವಿಗಳಿಗಿಂತಲೂ ಮೈಸೂರು ಒಡೆಯರ ಕಾಲದಲ್ಲಿ ಅಧಿಕವಾಗಿತ್ತು ಎಂದರೆ ತಪ್ಪಾಗಲಾರದು. ಆದ್ದರಿಂದಲೇ ನಿಜವಾದ ಅರ್ಥಪೂರ್ಣವಾದ ಐತಿಹಾಸಿಕ ಕಾವ್ಯಗಳು ಹೊರಹೊಮ್ಮಿದ್ದು ಈ ಕಾಲದಲ್ಲಿಯೇ. ಇದೇ ಕಾಲದ ಕವಿಯಾದ ಗೋವಿಂದ ವೈದ್ಯನು ತನ್ನ ದೊರೆಯ ವಿಜಯದ ಕಥೆಯನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. 26 ಸಂಧಿಗಳಿರುವ ಕಂಠೀರವ ನರಸರಾಜ ವಿಜಯವು ಮೈಸೂರಿನ ಮೇಲೆ ರಣದುಲ್ಲಾ ಖಾನನ ದಾಳಿ ಮತ್ತು ಅದನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ ನರಸರಾಜ ಮತ್ತು ದಳವಾಯಿ ನಂಜರಾಜನ ಯುದ್ಧ ಚಿತ್ರಗಳನ್ನು ಹೇಳುತ್ತದೆ. ಕೃತಿಯ ಆರಂಭದಲ್ಲಿ ಕವಿಯು, ಇದು ರಾಜನ ಸ್ತುತಿಯನ್ನು ನಿರಾಕರಿಸಬೇಡಿ, ರಾಜನನ್ನು ಪ್ರತ್ಯಕ್ಷ ದೇವರೆಂದೇ ಭಾವಿಸಿರುವುದರಿಂದ ರಾಜನ ಸ್ತುತಿಯು ದೇವತಾ ಸ್ತುತಿಗೆ ಸಮನಾದುದು ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಇನ್ನು ಮುಂದುವರೆದು ನರಸಿಂಹ ಜಯಂತಿಯೆಂದು ಹುಟ್ಟಿದ ಕಾರಣ ಅವನು ನರಸಿಂಹನ ಅವತಾರ ಎಂದು ಬಿಂಬಿಸುತ್ತಾನೆ. ತನ್ನ ದೊರೆ ಕಂಠೀರವ ನರಸರಾಜನ ವ್ಯಕ್ತಿತ್ವದ ವಿಶೇಷತೆಗಳನ್ನು ಚಿತ್ರಿಸುತ್ತಾ, ಅವನು ಪರಾಕ್ರಮಶಾಲಿ, ಯುದ್ಧವೀರ, ಕೋಟೆ ಕಾಳಗದಲ್ಲಿ ನಿಷ್ಣಾತ, ಆಂಧ್ರ, ಪಾಂಡ್ಯ, ಕೊಂಕಣ, ಮಲಯಾಳ, ಕೊಡಗು ಮುಂತಾದ ಶತ್ರು ರಾಜರಿಗೆ ಸಿಂಹಸ್ವರೂಪಿ, ಆದರೂ ಅವನು ಧರ್ಮಶೀಲ ಎಂದು ಹೊಗಳುತ್ತಾನೆ. ಕವಿ ತನ್ನ ಕೃತಿಯಲ್ಲಿ ನರಸರಾಜ ಮತ್ತು ಆತನ ದಳವಾಯಿಯೂ ದೂರದ ಸಂಬಂಧಿಯೂ ಆಪ್ತನೂ ಆದ ನಂಜರಾಜನ ಬಗ್ಗೆ ವಿವರಿಸುತ್ತಾನೆ. ಮೈಸೂರಿನ ಸಮಸ್ತ ಸೈನ್ಯದ ನೇತೃತ್ವ ವಹಿಸಿದ ನಂಜರಾಜನೇ ನರಸರಾಜನ ವಿಜಯಕ್ಕೆ ಮುಖ್ಯ ಕಾರಣವೆಂದು ಕೃತಿಯ ಚಿತ್ರಣವಿದೆ. ತನ್ನ ದೊರೆಯ ಚರಿತ್ರೆಯನ್ನು ಬರೆಯಲು ತನಗೆ ಪ್ರೇರೇಪಿಸಿದವನೇ ನಂಜರಾಜ ಎಂದು ಕವಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ನರಸರಾಜನಿಗೂ ರಣದುಲ್ಲಾ ಖಾನನಿಗೂ ಯುದ್ಧ ಏರ್ಪಟ್ಟಾಗ ಸಂಧಾನಕ್ಕಾಗಿ ಕಂಠೀರವನನ್ನು ಸಂಧಿಸಿದ ಖಾನರ ಕಡೆಯವರು, ನಿಮ್ಮಳು ಸ್ನೇಹವರಸಿ ಕಪ್ಪವ ಕೊಂಡೊಡನೆ ನಿಮ್ಮಯ್ಯ ಬಲಸಹಿತ ನಡೆವೆವು ದಿಗ್ವಿಜಯಕ್ಕೆ ಎಂದು ಹೇಳುತ್ತಾನೆ. ಇಲ್ಲಿ ಕಂಠೀರವನನ್ನು ಉಪಾಯದಿಂದ ಗೆಲ್ಲಬೇಕೆಂಬ ಹವಣಿಕೆಯ ಜೊತೆಗೆ ಬೆದರಿಕೆಯ ಧ್ವನಿಯೂ ಇದೆ. ನರಸರಾಜ ಸ್ಪಷ್ಟವಾದ ಮಾತುಗಳಿಂದ ಸಂಧಾನವನ್ನು ನಿರಾಕರಿಸುತ್ತಾನೆ. ಕಪ್ಪವ ಕೊಡೆವು, ತಮ್ಮಳು ಸ್ನೇಹಕ್ಕೆ ನಾವು ಬಪ್ಪವರಲ್ಲ, ಮುಂದೆಮ್ಮ ದರ್ಪವ ನೋಡಲು ಕದನಕ್ಕೆ ಬರಹೇಳು ಎಂದು ಹೇಳುತ್ತಾನೆ. ಇಲ್ಲಿ ರಣದುಲ್ಲಾ ಖಾನನ ದಾಳಿಯನ್ನು ಕಂಠೀರವ ಒಂದು ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ತಕ್ಕಂತಹ ಸಾಮರ್ಥ್ಯವನ್ನು ಮೈಸೂರು ಅರಸರು ಗಳಿಸಿಕೊಂಡಿದ್ದರು ಎಂಬ ಧ್ವನಿ ಸ್ಪಷ್ಟವಾಗುತ್ತದೆ. ಶ್ರೀರಂಗಪಟ್ಟಣದ ಮೇಲೆ ದಾಳಿ ಆರಂಭವಾದಾಗ ಕಂಠೀರವ ಶತ್ರುಗಳ ವಿರುದ್ಧ ಮೂಗರಿವ ಯುದ್ಧ ತಂತ್ರವನ್ನು ಬಳಸುವ ವಿಚಾರ ಕಾವ್ಯದಲ್ಲಿದೆ. ಮೈಸೂರಿನ ಈ ಯುದ್ಧ ತಂತ್ರ ಇತಿಹಾಸ ಪ್ರಸಿದ್ಧವಾದುದು. ಇದನ್ನು ಮಧುರೈಯ ನಾಯಕನ ಸೈನ್ಯದ ವಿರುದ್ಧವೂ ಬಳಸಿದ್ದನ್ನು ಕವಿ ದಾಖಲಿಸಿದ್ದಾನೆ. ಯುದ್ಧದಲ್ಲಿ ಆಯುಧಗಳ ಉಪಯೋಗದ ರೀತಿಯಲ್ಲೂ ಆ ಕಾಲದ ಬಳಕೆಯಲ್ಲೇ ಕಾಣುತ್ತೇವೆ. ಕೋವಿಯ ಗುಂಡಿನ ಹಾವಳಿ, ಒಂದೇ ವೇಳೆಯಲ್ಲಿ ಲಕ್ಷ ಬಾಣವ ಕರೆಯುವಿಕೆ, ಕರಿಯ ಮದ್ದಿನ ಪೊಟ್ಟಣಗಳನ್ನು ಹೊತ್ತಿಸುವುದು, ಇವು ಆ ಕಾಲದಲ್ಲಿ ಮೈಸೂರಿನವರು ಅನುಸರಿಸುತ್ತಿದ್ದ ಕೆಲವು ಯುದ್ಧ ಮಾದರಿಗಳು. ಇಂತಹ ಭೀಕರ ಯುದ್ಧದಲ್ಲಿ ರಣದುಲ್ಲಾ ಖಾನನ ಸೈನ್ಯ ಹಿಮ್ಮೆಟ್ಟಬೇಕಾಯಿತೆಂಬುದನ್ನು ಕವಿ ತಿಳಿಸಿದ್ದಾನೆ. ಇದು ಮೈಸೂರು ಅರಸರಿಗೆ ದೊರೆತ ಐತಿಹಾಸಿಕ ವಿಜಯ ಮಾತ್ರವಲ್ಲದೆ ವಿಜಯನಗರ ಸಾಮ್ರಾಜ್ಯವನ್ನು ನಾಶಪಡಿಸಿದವರ ವಿರುದ್ಧ ತನ್ನ ಪ್ರತೀಕಾರ ಎಂದು ನರಸರಾಜ ಹೇಳುತ್ತಾನೆ. ಒಟ್ಟಿನಲ್ಲಿ ಕಂಠೀರವ ನರಸರಾಜ ವಿಜಯ ಒಂದು ಅಪರೂಪದ ಐತಿಹಾಸಿಕ ಕೃತಿ. ಕವಿ ಗೋವಿಂದ ವೈದ್ಯನು ಅಂದಿನ ಪ್ರಮುಖ ಘಟನೆಗಳನ್ನು ವಿಶದವಾಗಿ ವಿವರಿಸಿದ್ದಾನೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಇತಿಹಾಸ ರಚನೆಗೆ ಕಂಠೀರವ ನರಸರಾಜ ವಿಜಯ ಒಂದು ಮುಖ್ಯ ಆಖರ ಗ್ರಂಥವಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಗೋವಿಂದ ವೈದ್ಯ ವಿರಚಿತ ಕಂಠೀರವ ನರಸರಾಜ ವಿಜಯ. ಪ್ರಸ್ತುತಿ ಮೀರಾ ಕಾರಂತ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.